ಒಂದ್ ಊರಲ್ಲಿ ತುನಿ ಅನ್ನುವ ಗುಬ್ಬಚ್ಚಿ ಇತ್ತು ತುನಿ ಗುಬ್ಬಚ್ಚಿಯ ಗಂಡನ ಹೆಸರು ಗುಬ್ಬಚ್ಚಿ ರಾಜು ಗುಬ್ಬಚ್ಚಿ ಒಂದಿನ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ದ ಆ ದಿನದಿಂದ ಗುಬ್ಬಚ್ಚಿ ಅವಳ ಅತ್ತೆಯಾದ ಮಹಿಹದ್ದಿನ ಜೊತೆ ಬಾಳ್ತಾ ಇದ್ಲ ತುನಿಗೆ ಬುಜ್ಜಿ ಅನ್ನುವ ಒಬ್ಳು ಮಗಳಿದ್ಲು ತುನಿಗೆ ಬುಜ್ಜಿ ಅಂದ್ರೇನೆ ಪಂಚಪ್ರಾಣ ತುನಿ ಬುಜ್ಜಿನ ಹೇಗಾದ್ರೂ ಚೆನ್ನಾಗಿ ಓದಿಸ್ಬೇಕು ಅಂತ ಅಂತ್ಕೊಂಡಿದ್ಲ ಆದ್ರೆ ಮಹಿಹದ್ದಿಗೆ ಮಾತ್ರ ತುನಿ ಇರ್ಲಿ ಹಾಗೂ ಬುಜ್ಜಿ ಇರ್ಲಿ ಇಬ್ರನ್ನು ಕಂಡ್ರೆ ಕೂಡ ಸ್ವಲ್ಪನೂ ಇಷ್ಟ ಇಲ್ಲ ಹೇಗಾದ್ರೂ ಮಾಡಿ ಅವ್ರಿಬ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ಪ್ಲಾನ್ ಹಾಕ್ತಾ ಇತ್ತು ಬುಜ್ಜಿ ನೀನು ಹೇಗಮ್ಮ ಓದ್ತಾ ಇದೀಯ ಅಮ್ಮ ನಾನು ತುಂಬಾ ಚೆನ್ನಾಗಿ ಓದ್ತಾ ಇದ್ದೀನಿ ಈ ಸಲ ಪರೀಕ್ಷೆಯಲ್ಲಿ ಖಂಡಿತ ನಾನೇ ಫಸ್ಟ್ ಬರ್ತೀನಮ್ಮ ನೀನ್ ಚೆನ್ನಾಗಿ ಓದಿ ಯಾವಾಗ್ಲೂ ನೀನ್ ಸ್ವಂತ ಕಾಲ ನಿಲ್ಬೇಕು ಹಾಗೆ ಬಚ್ಚಿ ಬುಜ್ಜಿ ಹತ್ರ ಮಾತಾಡ್ತಾ ಇದ್ಲು ಆವಾಗ ಅಲ್ಲಿಗೆ ಮಹಿ ಹದ್ದು ಬಂತು ಹ್ಮ್ ತಾಯಿ ಮಗಳು ಇಬ್ರು ಮಾತಾಡಿದ ಆಯ್ತು ಅಂದ್ರೆ ಹೋಗಿ ಅಡ್ಗೆ ಮಾಡ್ತೀಯ ಟುನಿ ನನ್ಗಂತೂ ಹೊಟ್ಟೆ ಒಳಗಡೆ ಇಲಿಗಳು ಓಡಾಡ್ತಾ ಇದೆ ಹಾ ಅಜ್ಜಿ ಹೊಟ್ಟೆ ಒಳಗಡೆ ಇಲಿಗಳು ಓಡಾಡ್ತಾ ಇದ್ರೆ ಅದಕ್ಕೆ ಯಾಕೆ ಊಟ ಮಾಡ್ಬೇಕು ಸ್ವಲ್ಪ ಇಲಿ ಮದ್ದನ್ನ ಹಾಕಿದ್ರೆ ಸರಿ ಹೋಗುತ್ತೆ ಅಲ್ವಾ ಹಾಗಂತ ಬುಜ್ಜಿ ಹೇಳಿದನ್ನ ಕೇಳಿ ಮಹಿ ಹದ್ದಿಗೆ ತುಂಬಾ ಕೋಪ ಬಂತು ಹ್ಮ್ ಬರ್ತಾ ಬರ್ತಾ ನಿನ್ನಾಲ್ಗೆ ಉದ್ದ ಆಗ್ತಾ ಇದೆ ನಿನ್ನಮ್ಮಾನು ನಿನ್ನ ಏನೋ ಕೇಳ್ತಾನೂ ಇಲ್ಲ ಇದೇ ನನ್ ಮಗ ಜೀವಂತವಾಗಿ ಇದ್ದಿದ್ರೆ ನಿನಗೆ ಪಾಠ ಕಲ್ಸ್ಕೊಡ್ತಾ ಇದ್ದ ನೋಡ್ಕೊ ನಾನು ಆವಾಗ್ಲೇ ಅವನತ್ರ ಹೇಳ್ದೆ ಈ ದರಿದ್ರ ಹಿಡಿದಿರುವ ಟುನಿನ ಮದುವೆ ಮಾಡ್ಕೊಳ್ಬೇಡ ಅಂತ ಆದ್ರೆ ಅವನು ಕೇಳಿದ್ನ ಇವಾಗ ಸತ್ ಹೋಗಿ ಎಲ್ಲಿದ್ದಾನೋ ಏನೋ ಹಾಗಂತ ಹೇಳಿ ಮಹಿಹದ್ದು ತನ್ನ ಮಗನ ಬಗ್ಗೆ ಯೋಚನೆ ಮಾಡಿ ಜೋರಾಗಿ ಅಳ್ತಾ ಇತ್ತು ಆವಾಗ ಟುನಿ ಬಚ್ಚಿ ಅಡಿಗೆ ಮಾಡೋದಕ್ಕೋಸ್ಕರ ಅಲ್ಲಿಂದ ಅಡಿಗೆ ಮನೆಗೆ ಹೋದ್ಲು ಸ್ವಲ್ಪ ಸಮಯದ ನಂತರ ಅವಳು ಎಲ್ರಿಗೋಸ್ಕರ ಅಡಿಗೆನು ಮಾಡಿ ಮುಗಿಸ್ಲು ಆಮೇಲೆ ಅವ್ರಿಲ್ರು ತೃಪ್ತಿಯಾಗಿ ಊಟ ಮಾಡಿ ಹೋಗಿ ಮಲ್ಕೊಂಡ್ರು ಮಹಿಹದ್ದು ಮಾಡ್ತಾ ಇದ್ದಿದ್ದು ಮೀನಿನ ವ್ಯಾಪಾರ ಕೆಲವು ಸಲ ಸೀಗಡಿ ಹೇಡಿ ವ್ಯಾಪಾರನೂ ಮಾಡ್ತಾ ಇತ್ತು ಹಾಗೆ ಮಹಿಹದ್ದು ಆ ವ್ಯಾಪಾರದ ಮೂಲಕ ಸುಮಾರು ಹಣನ ಸಂಪಾದನೆ ಮಾಡ್ತಾ ಇತ್ತು ನಿಜ ಹೇಳಬೇಕು ಅಂದ್ರೆ ಮಹಿಹದ್ದು ಈ ವ್ಯಾಪಾರನ ಪ್ರಾರಂಭಿಸಿದು ತುನಿ ತಗೊಂಡ್ ಬಂದ ವರದಕ್ಷಿಣೆ ಹಣದಲ್ಲಿ ಹ್ಮ್ ನನ್ನ ವ್ಯಾಪಾರ ಇವಾಗೆಲ್ಲ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಹಣನ ಸಂಪಾದನೆ ಮಾಡ್ತಾ ಇದ್ದೀನಿ ಹೀಗೇನೆ ಹಣ ಸಂಪಾದನೆ ಮಾಡಿ ನಾನು ನನಗೋಸ್ಕರ ಒಂದು ದೊಡ್ಡ ಮನೇನ ಕಟ್ಕೊಳ್ಬೇಕೋ ಹಾಗೆ ಮಹಿ ಹದ್ದು ಹೇಗಾದ್ರೂ ಹಣ ಸಂಪಾದನೆ ಮಾಡಿ ಒಂದು ದೊಡ್ಡ ಮನೇನ ಕಟ್ಕೋಬೇಕು ಅಂತ ಆಸೆ ಪಡ್ತಾ ಇತ್ತು ಹೀಗೇನೆ ದಿನಗಳು ಹೋಗ್ತಾ ಇತ್ತು ಒಂದಿನ ಸ್ಕೂಲ್ ಮುಗಿದ್ಮೇಲೆ ಬುಜ್ಜಿಗುಬ್ಬಚ್ಚಿ ಸ್ಕೂಲಿಂದ ಮನೆಗೆ ಬಂದ್ಲು ಆವಾಗ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದ ಅವಳ ತಾಯಿ ಹತ್ರ ಹೋಗಿ ಈ ರೀತಿ ಹೇಳಿದ್ಲು ಫೀಸ್ ಕಟ್ಬೇಕಂತಮ್ಮ ಇಲ್ಲಾಂದ್ರೆ ನಾನು ಪರೀಕ್ಷೆ ಅಂತೆ ನಾಳೆ ನೀನೇನು ಬೇಜಾರ್ ಮಾಡ್ಕೊಳ್ಬೇಡ ನಾನು ನಾಳೆನೇ ಸ್ಕೂಲ್ಗೆ ಬಂದು ಫೀಸ್ ಕಟ್ತೀನಿ ಸ್ವಲ್ಪ ಸಮಯದ ನಂತರ ಮಹಿ ಹದ್ದು ಅದ್ರ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂತು ಮನೆಗೆ ಬಂದ್ಮೇಲೆ ಈ ದಿನ ಸಂಪಾದನೆ ಮಾಡಿದ ಹಣ ಎಲ್ಲಾನು ಲೆಕ್ಕ ಮಾಡ್ತಾ ಇತ್ತು ಹಾಗೆ ಲೆಕ್ಕ ಮಾಡಿದ ಹಣ ನೋಡಿ ಮಹಿ ಸಂತೋಷ ಪಡ್ತಾ ಇತ್ತು ಆ ಸಮಯದಲ್ಲಿ ತುನಿಗುಬ್ಬಚ್ಚಿ ಅವಳ ಅತ್ತೆ ಹತ್ರ ಬಂದ್ಲವ ಅತ್ತೆ ಬುಜ್ಜಿ ಸ್ಕೂಲ್ಗೆ ಫೀಸ್ ಅಂತೆ ನೀವು ಹಣ ಕೊಟ್ರೆ ನಾನು ನಾಳೆನೇ ಹೋಗಿ ಫೀಸ್ ಕಟ್ಬಿಡ್ತೀನಿ ಏನೋ ಬುಜ್ಜಿ ಸ್ಕೂಲ್ಗೆ ಫೀಸ್ ಕಟ್ಬೇಕಾ ಅದಕ್ಕೆ ನಾನ್ ಯಾಕೆ ಹಣ ಕೊಡ್ಬೇಕು ನಾನ್ ಯಾಕೆ ಅವಳಿಗೆ ಹಣ ಕೊಡ್ಬೇಕು ನಾನೇನೋ ಬುಜ್ಜಿನ ಓದಿಸ್ತೀನಿ ಅಂತ ನಿನಗೆ ಮಾತ್ ಕೊಟ್ಟಿದ್ದೀನಾ ಇಲ್ಲ ತಾನೆ ನನ್ನ ಹತ್ರ ಹಣ ಏನೂ ಇಲ್ಲ ಅವಳಿಗೆ ಫೀಸ್ಗೆ ಹಣನು ಕೊಡಕ್ಕಾಗಲ್ಲ ನಿನ್ ಮಗಳನ್ನ ಓದಿಸ್ಕೊಳ್ಬೇಕಾಗಿದ್ದು ನಿನ್ ಜವಾಬ್ದಾರಿ ಹಾಗಾದ್ರೆ ನೀನೇ ಅಲ್ವಾ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಫೀಸ್ ಕಟ್ಬೇಕು ಏನತ್ತ ಹೀಗೆ ಮಾತಾಡ್ತಿದ್ದೀರಾ ನೀವು ಅವ್ರ ಸಾಯುವಾಗ ಅವ್ರಿಗೆ ಮಾತ್ ಕೊಟ್ಟಿಲ್ವಾ ಬುಜ್ಜೀನಾ ನಾನು ಓದಿಸ್ತೀನಿ ಅಂತ ಅದೋ ಅವನು ಸಾಯುವಾಗ ಮನಶಾಂತಿಯಿಂದ ಸಾಯ್ಲಿ ಅಂತ ನಾನ್ ಅವನತ್ರ ಸುಳ್ ಹೇಳ್ದೆ ಅಷ್ಟೇ ನನ್ನಿಂದ ಹಣ ಏನೋ ಕೊಡಕಾಗಲ್ಲ ನಾನ್ ಸಂಪಾದನೆ ಮಾಡೋ ಹಣ ಎಲ್ಲ ನನಗೋಸ್ಕರಾನೆ ನಾನು ಖರ್ಚು ಮಾಡ್ಕೊಳ್ಳೋದು ಹಾಗೆ ಮಹಿಹದ್ದು ಹೇಳಿದ್ರಿಂದ ತುನಿಗುಬ್ಬಚ್ಚಿ ತುಂಬಾನು ಬೇಜಾರ್ ಮಾಡ್ಕೊಂಡ್ಲು ಆ ದಿನ ರಾತ್ರಿ ಇಡೀ ನಿದ್ದೆ ಮಾಡದೆ ತುನಿ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಅಳ್ತಾ ಇದ್ಲು ಆವಾಗ ಮಧ್ಯದಲ್ಲಿ ಬುಜ್ಜಿಗೆ ಎಚ್ಚರವಾಯ್ತು ಅವಳು ನಿದ್ದೆಯಿಂದ ಎದ್ದು ಅವಳ ತಾಯಿಯ ಹತ್ರ ಏನಾಯ್ತು ಅಂತ ಕೇಳಿದ್ಲು ಆವಾಗ ಟುನಿಗುಬ್ಬಚ್ಚಿ ತುಂಬಾ ಬೇಜಾರಿಂದ ಈ ರೀತಿ ಹೇಳಿದ್ಲು ನಾನು ಮದುವೆ ಮಾಡಿ ಬರುವಾಗ ನಮ್ಮ ಅಪ್ಪ ಅಮ್ಮ ಐದ್ ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ರು ಆ ಹಣದಲ್ಲೇ ನಿಮ್ಮ ಅಜ್ಜಿ ಈ ವ್ಯಾಪಾರನ ಶುರು ಮಾಡಿದ್ದು ಆದ್ರೆ ಇವಾಗ ನನಗೋಸ್ಕರನು ನನ್ನ ಮಗಳಿಗೋಸ್ಕರ ಹಣ ಕೊಡ್ತಾ ಇಲ್ಲ ಕೊನೆಗೆ ನೋಡಿದ್ರೆ ನಿನ್ನ ಸ್ಕೂಲ್ ಫೀಸ್ಗೂ ಕೂಡ ಹಣ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಚೆನ್ನಾಗಿ ಓದಿ ನನ್ ಸ್ವಂತ ಕಾಲಲ್ಲಿ ನಿಂತ್ಕೊಂಡಿದ್ರೆ ಇವಾಗ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಹಾಗಂತ ತುನಿಗುಬ್ಬಚ್ಚಿ ಜೋರಾಗಿ ಅಳ್ತಾ ಇದ್ಲು ತಾಯಿ ಅಳೋದನ್ನ ನೋಡಿ ಪಾಪ ಬುಜ್ಜಿಗೂ ಕೂಡ ಕಣ್ಣಲ್ಲಿ ನೀರ್ ಬಂತು ಆವಾಗ್ಲಿಂದ ಟುನಿ ಹಣಕ್ಕೋಸ್ಕರ ಹಲವಾರು ಪ್ರಯತ್ನಗಳನ್ನ ಮಾಡ್ತಾ ಇದ್ಲು ಆದ್ರೆ ಅವಳು ಗೆಳತಿರ ಹತ್ರ ಕೇಳಿದ್ರು ಕೂಡ ಯಾರೂನು ಟುನಿಗೆ ಹಣ ಕೊಡಕ್ಕೆ ಸ್ವಲ್ಪನೂ ತಯಾರಾಗಿನೇ ಇಲ್ಲ ಈ ಕಡೆ ಬುಜ್ಜಿಯ ಸ್ಕೂಲಲ್ಲಿ ಸ್ಕೂಲ್ ಫೀಸ್ ಕಟ್ಲಿಲ್ಲ ಅನ್ನೋದ್ರಿಂದ ಬುಜ್ಜಿನ ಸ್ಕೂಲಿಂದ ಹೊರಗಡೆ ಕಳಿಸಿದ್ರು ಪಾಪ ಬುಜ್ಜಿ ಮನೆಗೆ ಜೋರಾಗಿ ಅಳ್ತಾ ಬರ್ತಾ ಇದ್ಲು ಏನಮ್ಮ ಬುಜ್ಜಿ ಇವತ್ತು ಇಷ್ಟ್ ಬೇಗ ಬಂದ್ಬಿಟ್ಟಿದೀಯಾ ಸ್ಕೂಲು ಇಷ್ಟ್ ಬೇಗ ಬಿಟ್ಬಿಟ್ರೆ ಏನೋ ಇಲ್ಲ ಅಮ್ಮ ನನ್ನ ಸ್ಕೂಲಿಂದ ಕಳಿಸ್ಬಿಟ್ರು ಫೀಸ್ ಕಟ್ಟಿಲ್ಲ ಅಲ್ವಾ ಫೀಸ್ ಕಟ್ಟದ್ಮೇಲೆಗ್ ಬರ್ಬೇಕು ಅಂತ ಹೇಳಿದ್ದಾರೆ ಹಾಗೆ ಬುಜ್ಜಿ ಗುಬ್ಬಚ್ಚಿ ಹೇಳಿದ್ರಿಂದ ತುನಿಗುಬ್ಬಚ್ಚಿಗೆ ತುಂಬಾನು ಕಷ್ಟ ಆಯ್ತು ತುನಿ ಪುನಃ ಅವಳ ಅತ್ತೆ ಹತ್ರ ಹಣ ಕೇಳದಕ್ಕೋಸ್ಕರ ಅವಳ ಹತ್ರ ಹೋಗಿ ಏನೇನೋ ಮಾತಾಡದ್ಲು ಆದ್ರೆ ಮಹಿ ಮಾತ್ರ ತುನಿ ಕೇಳಿದ ಹಣನ ಕೊಡ್ಲೂ ಇಲ್ಲ ಅದು ಮಾತ್ರವಲ್ಲದೆ ತುನಿ ಹಾಗೂ ಬುಜ್ಜಿ ಇಬ್ರನು ಮನೆಯಿಂದ ಹೊರಗಡೆ ಹಾಕುದ್ಲು ಪಾಪ ಇವಾಗ ಟುನಿ ಬುಜ್ಜಿ ಇಬ್ರು ಬೀದಿ ಪಾಲ್ ಹಾಗಿದ್ರು ಬುಜ್ಜಿ ಹಾಗೂ ಟುನಿ ಒಂದ್ ಮರದ ಕೆಳಗಡೆ ನಿಂತ್ಕೊಂಡು ಜೋರಾಗಿ ಅಳ್ತಾ ಇದ್ರು ದೇವ್ರಿ ಯಾಕಪ್ಪ ನನಗಿಷ್ಟ್ ಕಷ್ಟ ಕೊಡ್ತಾ ಇದೀಯ ನಾನ್ ಯಾರಿಗೂ ಯಾವಾಗ್ಲೂ ಯಾವುದೇ ಕಷ್ಟನೂ ಕೊಟ್ಟಿಲ್ಲ ಆದ್ರೆ ಎಲ್ಲ ಕಷ್ಟನೂ ನನಗ್ ಕೊಟ್ರೆ ನಾನು ಏನ್ ಮಾಡೋದು ಈ ಚಿಕ್ಕ ಮಗುನ ನಾನು ಹೇಗಪ್ಪ ನೋಡ್ಕೊಳ್ಳೋದು ಹಾಗಂತ ಟುನಿಗೂ ಬಜ್ಜಿ ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇದ್ಲು ಅವಾಗ ಇದ್ದಕ್ಕಿದ್ದಂತೆ ಮಿಂಚು ಹೊಡಿತಾ ಇತ್ತು ಜೋರಾದ ಶಬ್ದದೊಂದಿಗೆ ಗುಡುಗುನು ಬರ್ತಾ ಇತ್ತು ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಸುರಿತಾ ಇತ್ತು ಆದರೆ ಆಶ್ಚರ್ಯ ಏನು ಅಂದರೆ ಆ ಮಳೆಯಲ್ಲಿ ಸೀಗಡಿಗಳು ಕೆಳಗಡೆ ಬೀಳ್ತಾ ಇತ್ತು ಹಾಗೆ ಸೀಗಡಿಗಳು ಬೀಳದನ್ನ ನೋಡಿ ತುಣಿಗುಬ್ಬಚ್ಚಿ ಬುಜ್ಜಿ ಗುಬ್ಬಚ್ಚಿ ಇಬ್ಬರೂ ತುಂಬಾ ಆಶ್ಚರ್ಯಪಟ್ರು ಆವಾಗ ತಕ್ಷಣ ಸ್ವಲ್ಪ ಯೋಚನೆ ಮಾಡಿ ಟುನಿಗುಬ್ಬಚ್ಚಿ ಒಂದು ಚಿಕ್ಕ ಬುಟ್ಟಿನ ತಗೊಂಡು ಬಂದ್ವು ಆ ಮಳೆಯಲ್ಲಿ ಬೀಳ್ತಾ ಇರುವ ಸೀಗಡಿಗಳನ್ನ ಆ ಬುಟ್ಟಿಯಲ್ಲಿ ಅವಳು ತುಂಬಿಸ್ಕೊಂಡ್ಳು ಹಾಗೆ ಆ ಬುಟ್ಟಿಯಲ್ಲಿ ಸೀಗಡಿಗಳು ತುಂಬಿದ ತಕ್ಷಣ ಬರ್ತಾ ಇದ್ದ ಮಳೆನೂ ನಿಂತೋಯ್ತು ಹ್ಮ್ ಅಮ್ಮ ಇವಾಗ ಇಲ್ಲಿ ಏನ್ ನಡೀತಮ್ಮ ನನ್ಗೇನು ಅರ್ಥ ಆಗ್ತಾ ಇಲ್ಲ ಮಳೆ ಬಂದಿದ್ಯಾಕೆ ಆ ಮಳೆಲಿ ಸೀಗಡಿಗಳು ಬಿದ್ದಿದ್ಯಾಕೆ ಇವಾಗ ಮಳೆ ನಿಂತೋಗಿದ್ಯಾಕಮ್ಮ ಆ ದೇವ್ರೇಮ್ಮ ನಮ್ಮೇಲೆ ಕರುಣೆಯಿಂದ ಈ ಮಳೆನ ಸುರಿಸಿದ್ದಾನೆ ಆ ದೇವ್ರಿಗೆ ನಾವು ಋಣಪಟ್ಟಿದ್ದೀವಮ್ಮ ಹಾಗಂತ ಹೇಳಿ ಟುನಿಗುಬ್ಬಚ್ಚಿ ಆ ಸೀಗಡಿಗಳನ್ನ ಸಂತೆಗೆ ತಗೊಂಡೋಗಿ ಅದನ್ನ ಅಲ್ಲಿರೋರಿಗೆ ವ್ಯಾಪಾರ ಮಾಡಕ್ ಶುರು ಮಾಡದ್ಲು ಟುನಿಗುಬ್ಬಚ್ಚಿ ಸೀಗಡಿ ವ್ಯಾಪಾರ ಮಾಡಿದನ ನೋಡಿ ಮಹಿಹದ್ದು ಆಶ್ಚರ್ಯಪಟ್ಟಿತ್ತು ಹ್ಮ್ ಈ ಟುನಿಗೆ ವ್ಯಾಪಾರಕ್ಕೆ ಯಾರ್ ಹಣ ಕೊಟ್ಟಿರ್ಬೋದು ಸರಿ ಅಯ್ಯೋ ಪಾಪ ಅಂತ ಯಾರಾದ್ರೂ ಹಣ ಕೊಟ್ಟು ಸಹಾಯ ಮಾಡಿರ್ಬೋದೇನೋ ಹಾಗೆ ಆ ದಿನ ಸೀಗಡಿ ವ್ಯಾಪಾರ ಮಾಡಿ ಮಹಿಗಿಂತ ಜಾಸ್ತಿ ಹಣ ಸಂಪಾದನೆ ಮಾಡಿದ್ಲು ಟುನಿಗುಬ್ಬಚ್ಚಿ ಅದನ್ನ ನೋಡಿ ಮಹಿಗೆ ಹೊಟ್ಟೆ ಉರಿತಾಯಿತ್ತು ಆಮೇಲೆ ಟುನಿ ಚಿಜುಕಾಗಿಯ ಬಾಡಿಗೆ ಮನೆಯಲ್ಲಿ ಒಂದು ಮನೆಯನ್ನ ಬಾಡಿಗೆಗೆ ತಗೊಂಡ್ಳು ಆಮೇಲೆ ಮರುದಿನ ಬುಜ್ಜಿ ಹಾಗೂ ಟುನಿ ಇಬ್ರು ಪುನಃ ಅವ್ರು ನಿಂತ್ಕೊಂಡಿದ್ದ ಆ ಮರದ ಹತ್ರ ಹೋದ್ರು ದೇವ್ರಿ ನಿನ್ ಪುಣ್ಯದಲ್ಲಿ ಇವಾಗ ನನ್ನ ಮಗಳ ಜೊತೆ ಬಾಡಿಗೆ ಮನೇಲಿ ಇದ್ದೀನಿ ನನಗೆ ಇನ್ನೂ ಸುಮಾರು ಕರ್ತವ್ಯಗಳಿದೆ ನನ್ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅದಕ್ಕೂ ಕೂಡ ನೀನೇ ಸಹಾಯ ಮಾಡ್ಬೇಕಪ್ಪ ಹಾಗಂತ ಬುಜ್ಜಿ ದೇವ್ರ ಹತ್ರ ಬೇಟ್ಕೊಂಡ್ಲು ಆವಾಗ ದೇವ್ರು ಕರುಣೆಯಿಂದ ಪುನಃ ಮಳೆನ ಸುರಿಸ್ತಾ ಆ ಮಳೆಯಲ್ಲಿ ಸುಮಾರು ಸೀಗಡಿಗಳು ಕೆಳಗಡೆ ಬೀಳ್ತಾ ಇತ್ತು ತಕ್ಷಣ ತುನಿ ಹಾಗೂ ಬುಜ್ಜಿ ಅವ್ರ ಹತ್ರ ಇದ್ದ ಎರಡು ಬುಟ್ಟಿಗಳನ್ನ ಆ ಮಳೆಯಲ್ಲಿ ಇಟ್ರು ಆ ಬುಟ್ಟಿಗಳಲ್ಲಿ ಸೀಗಡಿಗಳು ತುಂಬೋದ ಮೇಲೆ ಆ ಮಳೆನು ನಿಂತೋಯ್ತು ಪುನಃ ತುನಿ ಹಾಗೂ ಬುಜ್ಜಿ ಇಬ್ರು ಸಂತೋಷದಿಂದ ಆ ಸೀಗಡಿಗಳನ್ನ ತಗೊಂಡು ಸಂತೆಗೆ ಹೋದ್ರು ಅಲ್ಲಿ ಸೀಗಡಿ ವ್ಯಾಪಾರ ಮಾಡ್ತಾ ಇದ್ರು ವ್ಯಾಪಾರನು ತುಂಬಾ ಚೆನ್ನಾಗಿ ನಡೀತಾ ಇತ್ತು ಆದ್ರೆ ಯಾರು ಕೂಡ ಮಹಿ ಹದತ್ರ ಸೀಗಡಿ ತಗೊಂಡಕ್ಕೆ ಹೋಗ್ಲೇ ಇಲ್ಲ ಅದನ್ನು ನೋಡಿ ಮಹಿಗೆ ತುಂಬಾ ಕಷ್ಟ ಆಯ್ತು ಅವಳಿಗೆ ವ್ಯಾಪಾರನೂ ನಷ್ಟ ಆಯ್ತು ಅರೆ ಪ್ರತಿದಿನ ಈ ಟುನಿ ವ್ಯಾಪಾರ ಮಾಡಕ್ಕೆ ಈ ಟುನಿಗೆ ಯಾರ್ ಹಣ ಕೊಟ್ಟು ಸಹಾಯ ಮಾಡ್ತಾ ಇದ್ದಾರೆ ಅದು ಅಲ್ಲದೆ ಇವಳು ಈ ಸೀಗಡಿಗಳನ್ನ ಎಲ್ಲಿಂದ ತಗೊಂಡ್ ಬರ್ತಿದ್ದಾಳೆ ಕಂಡ್ ಹಿಡಿಲೇಬೇಕು ಹಾಗೆ ಅಂದ್ಕೊಂಡು ಮಹಿಹದ್ದು ಆ ದಿನ ಟುನಿಯ ಹಿಂದೇನೆ ಹೋಯ್ತು ಯಾವಾಗ್ಲೂ ತರ ತಾಯಿ ಮಗಳು ಇಬ್ರು ಕೂಡ ಆ ಮರದ ಕೆಳಗಡೆ ಹೋಗಿ ದೇವ್ರ ಹತ್ರ ಬೇಡ್ಕೊಂಡಾಗ ಅವರಿಬ್ರಿಗೋಸ್ಕರ ದೇವರು ಕರುಣೆಯಿಂದ ಪುನಃ ಇದ್ದಕ್ಕಿದ್ದಂತೆ ಸೀಗಡಿ ಮಳೆನ ಸುರಿಸ್ತ ಅದರಲ್ಲಿ ಸೀಗಡಿಗಳು ಕೆಳಗಡೆ ಬೀಳ್ತಾ ಇತ್ತು ಆ ಮಳೆನ ನೋಡಿ ಮಹಿಹದ್ದು ಆಶ್ಚರ್ಯಪಟ್ಟಿತು ಆಮೇಲೆ ಮಹಿಹದ್ದು ತುನಿ ಹಾಗೂ ಬುಜ್ಜಿಗೆ ಗೊತ್ತಿಲ್ಲದೆ ಇರುವ ಹಾಗೆ ಆ ಮಳೆಯಲ್ಲಿ ಬೀಳ್ತಾ ಇರುವ ಸೀಗಡಿಗಳನ್ನ ಬುಟ್ಟಿಯಲ್ಲಿ ಹಾಕೊಂಡು ಅದನ್ನ ವ್ಯಾಪಾರ ಮಾಡೋದಕ್ಕೋಸ್ಕರ ತಗೊಂಡು ಹೋದ್ಲೋ ಹ್ಮ್ ಇದೇನಾ ಈ ಟುನಿಯ ರಹಸ್ಯ ಇವಾಗ ಈ ರಹಸ್ಯ ಏನು ಅಂತ ನನಗೂ ಗೊತ್ತಾಯ್ತೋ ಅಲ್ವಾ ಹಾಗಂತ ಹೇಳಿ ಮಹಿಹದ್ದು ಆ ಬುಟ್ಟಿನ ತೆರೆದು ನೋಡಿದ್ರೆ ಅದರಲ್ಲಿ ಸೀಗಡಿಗಳು ಇಲ್ಲ ಅದರಲ್ಲಿದ್ದೆಲ್ಲಾನು ಬರೀ ಕಲ್ಲುಗಳು ಮಾತ್ರ ಆದ್ರೆ ಈ ಕಡೆ ಟುನಿಯ ಬುಟ್ಟಿಯಲ್ಲಿ ಸೀಗಡಿಗಳು ತುಂಬಾನೇ ತಾಜಾವಾಗಿತ್ತು ಆವಾಗ ಮಹಿಹದ್ದಿಗೆ ತಿಳಿಯಿತು ದೇವ್ರು ಒಳ್ಳೇದು ಮಾಡ್ಬೇಕಾದ್ರೂ ಕೂಡ ಅವರು ತುಂಬಾ ಒಳ್ಳೆಯವರಾಗಿರ್ಬೇಕು ಅನ್ನೋದು ಹಾಗೆ ಟುನಿ ದೇವ್ರ ಸಹಾಯದಿಂದ ತನ್ನ ಮಗಳು ಬುಜ್ಜಿನ ತುಂಬಾ ಚೆನ್ನಾಗಿ ಓದಿಸ್ತಾ ಇದ್ಲು ಒಂದು ಊರಲ್ಲಿ ಟೋಣಿ ಪಕ್ಷಿ ಎನ್ನುವ ಪಕ್ಷಿ ಇತ್ತು ಟೋಣಿ ಪಕ್ಷಿ ತುಂಬಾನೇ ಬಡವಿ ಟೋಣಿಗೆ ಒಬ್ಳು ಮಗಳಿದ್ಲು ಅವಳ ಹೆಸರು ಬುಜ್ಜಿ ಪಕ್ಷಿ ಬುಜ್ಜಿ ಪಕ್ಷಿ ತುಂಬಾನೇ ಬುದ್ಧಿವಂತೆ ಪಕ್ಷಿ ಟೋಣಿ ಪಕ್ಷಿ ತನ್ನ ಮಗಳನ್ನು ತುಂಬಾ ಚೆನ್ನಾಗಿ ಬೆಳೆಸಿದ್ಲು ಅವಳಿಗೆ ಎಷ್ಟು ಕಷ್ಟ ಬಂದ್ರೂ ಸರಿ ಅವಳ ಮಗಳನ್ನು ತುಂಬಾ ಚೆನ್ನಾಗಿ ಓದಿಸ್ಬೇಕು ಅಂತ ಯೋಚನೆ ಮಾಡಿದ್ಲು ಟೋಣಿ ಪಕ್ಷಿ ಊರಲ್ಲಿರುವವರು ಯಾರು ಏನೇ ಕೆಲಸ ಹೇಳಿದ್ರು ಅದನ್ನು ಖಂಡಿತವಾಗಿ ಮಾಡಿಕೊಡ್ತಿದ್ಲು ಹಾಗೆ ಅವಳು ಸಂಪಾದನೆ ಮಾಡುವ ಹಣವನ್ನು ತುಂಬಾ ಭದ್ರವಾಗಿ ತೆಗೆದಿಡ್ತಿದ್ಲು ಅದೇ ಊರಲ್ಲಿ ಚಿಚ್ಚು ಎನ್ನುವ ಒಂದು ಕಾಗೆ ಕೂಡ ಇತ್ತು ಚಿಚ್ಚು ಕಾಗೆ ಆ ಊರಲ್ಲೇ ತುಂಬಾ ದೊಡ್ಡ ಶ್ರೀಮಂತಿ ಅವಳಿಗೆ ಶ್ರೀಮಂತಿ ಎನ್ನುವ ದುರಂಕಾರ ತುಂಬಾನೇ ಜಾಸ್ತಿ ಇತ್ತು ಚಿಚ್ಚು ಕಾಗೆ ಯಾರಿಗೂ ಕೂಡ ಮರ್ಯಾದೆಯನ್ನು ಕೊಡ್ತಾ ಇರ್ಲಿಲ್ಲ ಗೆಲ್ಲರನ್ನು ತುಂಬಾ ಕೇವಲವಾಗಿ ನಡೆಸ್ತಾ ಇತ್ತು ಚಿಚ್ಚು ಕಾಗೆಗೆ ಒಬ್ಬ ಮಗನಿದ್ದ ಅವನ ಹೆಸರು ಚಿನ್ನು ಕಾಗೆ ಅವರ ತಾಯಿಯ ಹಾಗೇನೆ ಅವನಿಗೂ ಕೂಡ ಅಹಂಕಾರ ತುಂಬಾನೇ ಜಾಸ್ತಿ ಇತ್ತು ಸ್ಕೂಲಲ್ಲಿ ಚಿನ್ನು ಜೊತೆ ಓದುವ ಪಕ್ಷಿಗಳಿಗೆ ಚಿನ್ನು ತುಂಬಾನೇ ತೊಂದರೆಗಳನ್ನ ಕೊಡ್ತಾ ಇತ್ತು ಹೀಗೆ ಬೇರೆಯವರು ಹಳೋದ್ನ ನೋಡಿ ಚಿನ್ನು ತುಂಬಾನೇ ಸಂತೋಷ ಪಟ್ಕೊಳ್ತಿದ್ದ ಚಿನ್ನು ಕಾಗೇನು ಬುಜ್ಜಿ ಪಕ್ಷಿನ ಒಂದೇ ಸ್ಕೂಲಲ್ಲಿ ಒಂದೇ ಕ್ಲಾಸ್ ಅಲ್ಲಿ ಒಟ್ಟಿಗೆ ಸ್ಕೂಲಲ್ಲಿ ಯಾವ ಪರೀಕ್ಷೆ ಇಟ್ರೂ ಕೂಡ ಅವಳೇ ಅದರಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಳ್ತಿದ್ಲು ಇನ್ನೊಂದು ಕಡೆ ಚಿನ್ನುನ ನೋಡಿದ್ರೆ ಯಾವಾಗ್ಲೂ ಕೊನೆಯ ಸ್ಥಾನದಲ್ಲೇ ಇರ್ತಾ ಇದ್ದ ಆ ಅಮ್ಮ ನೋಡಿದ್ಯಾ ನಾನು ಫಸ್ಟ್ ಪ್ರೈಸ್ ತಗೊಂಡಿದ್ದೀನಿ ಸ್ವಲ್ಪ ದಿನಗಳ ಹಿಂದೆ ನಡೀತಲ್ಲ ಪರೀಕ್ಷೆ ಅದ್ರಲ್ಲಿ ನಾನೇ ಫಸ್ಟ್ ಪ್ರೈಸ್ ತಗೊಂಡಿದ್ದೀನಿ ಅದ್ರಿಂದನೇ ಅಲ್ಲಿ ನಮ್ಮ ಟೀಚರ್ ಎಲ್ಲರ ಮುಂದೆ ನನಗೆ ಪ್ರೈಸ್ ಅನ್ನು ಕೊಟ್ಕಳ್ ಬುಜ್ಜಿ ನಿಜವಾಗ್ಲು ನನಗೆ ತುಂಬಾ ಸಂತೋಷ ಆಗ್ತಿದೆ ಅಮ್ಮ ನೀನು ಇಷ್ಟು ಚೆನ್ನಾಗಿ ಓದೋದ್ನ ನೋಡಿದ್ರೆ ನಾನು ದಿನಪೂರ್ತಿ ಕಷ್ಟಪಡೋದೆಲ್ಲ ನನಗೆ ಮರ್ತೋಗ್ತಿದೆ ಹೀಗೆ ಟೋಣಿ ಪಕ್ಷಿ ಅವಳ ಮಗಳನ್ನು ತುಂಬಾನೇ ಹೊಗಳಿದ್ಲು ಇನ್ನೊಂದು ಕಡೆ ಚಿನ್ನುಕಾಗೆ ಮನೆಗೆ ಅಳುತ್ತಾನೆ ಹೋಗ್ತಾ ಇದ್ದ ಚಿನ್ನುಕಾಗೆ ಅಳದ್ನ ನೋಡಿ ಚಿಚ್ಚುಕಾಗೆಯಿಂದ ಸ್ವಲ್ಪ ಕೂಡ ತಡ್ಕೊಳಕೆ ಆಗಿಲ್ಲ ಏನಾಯ್ತು ಅಂತ ಕೇಳಿದಾಗ ಚಿನ್ನುಕಾಗೆ ಚಿಚ್ಚು ಜೊತೆ ಹೀಗೆ ಹೇಳಿದ ಏನು ಅಂತ ಹೇಳದಮ್ಮ ನಮ್ಮ ಸ್ಕೂಲಲ್ಲಿ ಯಾವ ಟೀಚರ್ ಕೂಡ ಚೆನ್ನಾಗಿ ಪಾಠನೆ ಮಾಡೋದಿಲ್ಲ ಆದ್ರೆ ಮಾರ್ಕ್ ಮಾತ್ರ ಜಾಸ್ತಿ ತೆಗಿಬೇಕು ಅಂತ ನಮ್ ಜೊತೆ ಹೇಳ್ತಾರೆ ಎಷ್ಟು ಕಷ್ಟಪಟ್ಟು ನಾನು ಪರೀಕ್ಷೆ ಬರೆದ್ರೂ ಕೂಡ ನಮ್ ಟೀಚರ್ನ ಪಾಸೇ ಮಾಡಲ್ಲ ಆದ್ರಿಂದ ಯಾವಾಗ್ಲೂ ಸ್ಕೂಲಲ್ಲಿ ನಾನೇ ಕೊನೆಯದಾಗಿ ಬರ್ತೀನಿ ಟೀಚರ್ ಇಂದಾನೆ ನಾನೀಗ ಆಗಿದ್ದು ಚಿನ್ನುಕಾಗೆ ಅವನು ಮಾಡಿದ ತಪ್ಪನ್ನು ಅವನ ಟೀಚರ್ ಮೇಲೆ ಹೇಳಿದ ಅದನ್ನು ಕೇಳಿದ ಚಿಚ್ಚುಕಾಗೆಗೆ ತುಂಬಾನೇ ಕೋಪ ಬಂತು ಮರುದಿನ ಬೆಳಿಗ್ಗೆ ಅದರ ಕಾರಿನಲ್ಲಿ ಚಿನ್ನುವಿನ ಸ್ಕೂಲಿಗೆ ಹೋಯಿತು ತುಂಬಾ ಕೋಪದಿಂದ ಸ್ಕೂಲಿನ ಒಳಗೆ ಹೋಯ್ತು ಪಾಠ ಮಾಡ್ತಾ ಇದ್ದ ಲೂಸಿ ಪಕ್ಷಿ ಹತ್ರ ಹೋಯಿತು ಶ್ರೀಮಂತೆಯಾದ ಚಿಚ್ಚುಕಾಗೆಯನ್ನು ನೋಡಿ ಲೂಸಿ ಪಕ್ಷಿ ತುಂಬಾನೇ ಹೆದರಿ ಹೋಯಿತು ಚಿಚ್ಚುಕಾಗೆ ಮಕ್ಕಳ ಮುಂದೇನೆ ಲೂಸಿ ಪಕ್ಷಿನ ತುಂಬಾನೇ ಬೈತು ಇನ್ನೊಂದ್ಸಲ ನನ್ ಮಗ ಮಾತ್ರ ಫೇಲ್ ಆದ್ರೆ ನಿನ್ನ ಈ ಊರಿಂದ ಓಡ್ಸ್ ಬಿಡ್ತೀನಿ ನೋಡ್ಕೊ ಹಾಗೆ ಅಂತ ಬೈದು ಚಿಚ್ಚುಕಾಗೆ ಅಲ್ಲಿಂದ ಹೊರಟೋಯ್ತು ಪಾಪ ಲೂಸಿ ಪಕ್ಷಿ ಚಿಚ್ಚುಕಾಗೆ ಬೈದಿದ್ನ ಕೇಳಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತು ಸ್ವಲ್ಪ ಸಮಯದಲ್ಲಿ ಈ ಕಡೆ ಬುಜ್ಜಿ ಪಕ್ಷಿ ಟೋಣಿ ಪಕ್ಷಿಯನ್ನು ಕರ್ಕೊಂಡು ಸ್ಕೂಲಿಗೆ ಬಂದ್ಲು ಬುಜ್ಜಿ ಪಕ್ಷಿ ಅವಳಿಗೆ ತುಂಬಾ ಇಷ್ಟವಾದ ಲೂಸಿ ಪಕ್ಷಿ ಟೀಚರ್ ಅನ್ನು ತಾಯಿಗೆ ಪರಿಚಯ ಮಾಡಿಸಿದ್ಲು ನಮಸ್ತೆ ಮೇಡಮ್ ನಾನು ಬುಜ್ಜಿಯ ತಾಯಿ ನನ್ನ ಹೆಸರು ಟೋಣಿ ಬುಜ್ಜಿಗೆ ನೀವಂದ್ರೆ ತುಂಬಾ ಇಷ್ಟ ಅಂತ ನನಗ್ ಗೊತ್ತು ಯಾಕಂದ್ರೆ ಯಾವಾಗ್ಲೂ ಮನೆಗ್ ಬಂದು ನಿಮ್ಮ ಬಗ್ಗೆನೆ ಮಾತಾಡ್ತಿರ್ತಾಳೆ ಅವಳಿವತ್ತು ಫಸ್ಟ್ ಪ್ರೈಸ್ ತಗೊಂಡಿದ್ದಾಳೆ ಅಂದ್ರೆ ಅದಕ್ಕೆ ನೀವು ತುಂಬಾನೇ ಕಷ್ಟ ಪಟ್ಟಿರ್ತೀರಾ ಅದ್ರಿಂದ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಅದ್ರಿಂದಾನೆ ನಾನು ನನ್ನ ಕೈಯಾರೆ ನಿಮಗೋಸ್ಕರ ಲಡ್ಡು ಅನ್ನು ಮಾಡಿ ತಂದಿದ್ದೀನಿ ಬೇಡ ಅಂತ ಹೇಳಿದೆ ದಯವಿಟ್ಟು ತಗೊಳ್ಳಿ ಹಾಗೆ ಅಂತ ಹೇಳಿ ಟೋಣಿ ಪಕ್ಷಿ ಅವಳ ಕೈಯಾರೆ ಮಾಡಿದಂತಹ ಲಡ್ಡನ್ನು ಲೂಸಿ ಪಕ್ಷಿ ಟೀಚರಿಗೆ ಕೊಟ್ಲು ಟೋಣಿಯ ಮಾತು ಕೇಳಿ ಲೂಸಿ ಟೀಚರ್ ತುಂಬಾನೇ ಸಂತೋಷಪಟ್ಟರು ಚಿಚ್ಚುಕಾಗೆ ಬೈದ ಬೈಗುಳವನ್ನ ಎಲ್ಲ ಆಗ ಟೋಣಿ ಅಲ್ಲಿಂದ ಹೊರಟು ಮನೆಗೆ ಹೋದ್ಲು ಆಗ ಪಕ್ಷಿ ತನ್ನ ಹೀಗೆ ಯೋಚನೆ ಮಾಡ್ತು ಹೆಸರಿಗೆ ಮಾತ್ರ ಆ ಚಿಚ್ಚುಕಾಗೆ ದೊಡ್ಡ ಶ್ರೀಮಂತಿ ಆದ್ರೆ ಯಾರ್ ಜೊತೆ ಹೇಗೆ ಮಾತಾಡ್ಬೇಕು ಅಂತ ಸ್ವಲ್ಪ ಸಂಸ್ಕಾರ ಕೂಡ ಅವಳಿಗೆ ಗೊತ್ತಿಲ್ಲ ಅವರ ಮಗ ಕೂಡ ಹಾಗೇನೆ ಆದ್ರೆ ಈ ಟೋಣಿ ಪಕ್ಷಿ ಎಷ್ಟು ಬಡವರಾಗಿದ್ರು ಇನ್ನೊಬ್ರಿಗೆ ಹೇಗೆ ಗೌರವ ಕೊಡೋದು ಅಂತ ತಿಳ್ಕೊಂಡಿದೆ ಬುಜ್ಜಿಗೆ ಕೂಡ ಅವರ ತಾಯಿ ಗುಣಾನೆ ಇಂಥವರಿಗೆ ದೇವ್ರಿ ಯಾವಾಗ್ಲೂ ಒಳ್ಳೇದೇ ಮಾಡ್ಬೇಕು ಹೀಗೆ ಲೂಸಿ ಪಕ್ಷಿ ಅದರ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇತ್ತು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಒಂದು ದಿನ ಅವರ ಸ್ಕೂಲಲ್ಲಿ ಒಂದು ರನ್ನಿಂಗ್ ರೈಸ್ ಸ್ಪರ್ಧೆಯನ್ನು ಏರ್ಪಡಿಸಿದ್ರು ಆ ರನ್ನಿಂಗ್ ರೈಸ್ ಸ್ಪರ್ಧೆಯಲ್ಲಿ ಆ ಶಾಲೆಯಿಂದ ಚಿನ್ನು ಪಕ್ಷಿ ಮತ್ತು ಬುಜ್ಜಿ ಪಕ್ಷಿ ಪಾಲ್ಗೊಂಡಿದ್ದರು ಚಿನ್ನು ಕಾಗೆಗೆ ಮೊದಲಿನಿಂದಲೂ ಬುಜ್ಜಿ ಪಕ್ಷಿಯನ್ನು ನೋಡಿದ್ರೆ ಇಷ್ಟ ಇರ್ಲಿಲ್ಲ ಇಲ್ಲಿ ನೋಡು ಬನ್ನು ಈ ಸ್ಪರ್ಧೆಯಲ್ಲಿ ಆ ಚಿನ್ನು ಮಾತ್ರ ಹೇಗಾದ್ರೂ ನಾನೇ ಈ ಸ್ಪರ್ಧೆಯಲ್ಲಿ ಗೆಲ್ಬೇಕು ಬಡವರಾದ ಅವಳಿಗೆ ಈ ರೀತಿ ಬಹುಮಾನ ಸಿಗದು ನನ್ಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಸರಿ ಚಿನ್ನು ಈ ಸ್ಪರ್ಧೆಯಲ್ಲಿ ನೀನೇ ಗೆಲ್ಲಕ್ಕೆ ನಾನು ಏನಾದ್ರೂ ಏರ್ಪಾಡು ಮಾಡ್ತೀನಿ ನಾವು ಯಾರು ಕೂಡ ವೇಗವಾಗಿ ಓಡೋದಿಲ್ಲ ಈ ಸ್ಪರ್ಧೆಯಲ್ಲಿ ನೀನೇ ಗೆಲ್ತೀಯ ಹೀಗೆ ಚಿನ್ನು ಕಾಗೆಗೆ ಅವನ ಗೆಳೆಯರೆಲ್ಲ ಕೂಡ ಸಹಾಯವನ್ನು ಮಾಡಿದ್ರು ಆದರೆ ಬುಜ್ಜಿ ಪಕ್ಷಿ ಮಾತ್ರ ಅವಳ ತಾಯಿಗೋಸ್ಕರ ಆ ಸ್ಪರ್ಧೆಯಲ್ಲಿ ಗೆಲ್ಬೇಕು ಅನ್ಕೊಂಡಿದ್ಲು ಸ್ವಲ್ಪ ಸಮಯದಲ್ಲಿ ಸ್ಪರ್ಧೆ ಕೂಡ ಆರಂಭವಾಯಿತು ಚಿನ್ನು ಕಾಗೆಗೆ ಮಾತು ಕೊಟ್ಟ ಹಾಗೆ ಅವನ ಗೆಳೆಯರೆಲ್ಲರೂ ಆ ಸ್ಪರ್ಧೆಯಲ್ಲಿ ನಿಧಾನವಾಗಿಯೇ ಓಡಿದ್ರು ಆದರೆ ಬುಜ್ಜಿ ಪಕ್ಷಿ ಮಾತ್ರ ತುಂಬಾ ವೇಗವಾಗಿ ಓಡ್ತಾ ಇದ್ಲು ಚಿನ್ನು ಮಾತ್ರ ಬುಜ್ಜಿಯ ವೇಗಕ್ಕೆ ಸಮವಾಗಿ ಓಡ್ಲಿಕ್ಕೆ ಆಗ್ಲಿಲ್ಲ ಚಿನ್ನುಕಾಗೆ ಎಷ್ಟು ವೇಗವಾಗಿ ಓಡುದ್ರೂ ಬುಜ್ಜಿಯನ್ನು ದಾಟಿ ಓಡ್ಲಿಕ್ಕೆ ಆಗ್ಲಿಲ್ಲ ಕೊನೆಯಲ್ಲಿ ಆ ಸ್ಪರ್ಧೆಯಲ್ಲಿ ಬುಜ್ಜಿನೇ ಗೆದ್ದಿದ್ದು ಹೀಗೆ ಸ್ಪರ್ಧೆಯಲ್ಲಿ ಬುಜ್ಜಿ ಗೆದ್ದ ಕಾರಣ ಚಿನ್ನುವಿಗೆ ಬುಜ್ಜಿ ಮೇಲೆ ಕೋಪ ಜಾಸ್ತಿ ಆಯಿತು ಹೀಗೆ ಮಗಿ ಗರುಡ ಟೀಚರ್ ಬುಜ್ಜಿಗೆ ಗೆದ್ದಿದಿಕ್ಕೋಸ್ಕರ ಒಂದು ಬಹುಮಾನವನ್ನು ಕೊಟ್ರು ಹಾಗೇನೆ ಸ್ಪರ್ಧೆಯಲ್ಲಿ ಎರಡನೇ ಸ್ಥಾನವನ್ನು ಗಳಿಸಿದ ಚಿನ್ನು ಕಾಗಿಗೆ ಬಹುಮಾನ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ರು ಹಾ ಈ ಸ್ಪರ್ಧೆಯಲ್ಲಿ ಬುಜ್ಜಿ ಎಷ್ಟು ವೇಗವಾಗಿ ಓಡುದ್ಲೋ ಅದೇ ವೇಗದಲ್ಲಿ ಚಿನ್ನು ಕೂಡ ಓಡಿದ್ದಾನೆ ಅದರಿಂದ ಎರಡನೇ ಸ್ಥಾನ ಬಹುಮಾನವನ್ನು ಅವನಿಗೆ ಕೊಡ್ಬೇಕು ಅನ್ಕೊಂಡಿದ್ದೀವಿ ಆಗ ಮಗಿ ಕಾಗೆ ಚಿನ್ನುವನ್ನು ಸ್ಟೇಜಿಗೆ ಕರೆದ್ರು ಸ್ಟೇಜಿಗೆ ಬಂದ ಚಿನ್ನು ಹೀಗೆ ಹೇಳಿದ ನನಗೆ ಎರಡನೇ ಸ್ಥಾನ ಬಹುಮಾನ ಏನು ಬೇಡ ಬಹುಮಾನ ಕೊಟ್ರೆ ನನಗೆ ಮೊದಲನೇ ಸ್ಥಾನ ಬಹುಮಾನನೇ ಬೇಕು ನಾನು ಶ್ರೀಮಂತ ಬಡವರಾಗಿರುವ ಈ ಬುಜ್ಜಿ ಜೊತೆ ಸೋಲೋದು ನನಗೆ ಇಷ್ಟನೇ ಇಲ್ಲ ಅದರಿಂದ ಆ ಮೊದಲ ಸ್ಥಾನವನ್ನು ನನಗೆ ಕೊಡಿ ಈ ಎರಡನೇ ಸ್ಥಾನವನ್ನು ಆ ಬುಜ್ಜಿಗೆ ಕೊಡಿ ಹಾಗೆ ಇಲ್ಲ ಕೊಡಕ್ಕೆ ಆಗದಿಲ್ಲಪ್ಪ ಹಾಗಾದ್ರೆ ಯೋಚನೆ ಇಟ್ಕೊಳ್ಳಿ ನಾಳೆ ನಮ್ಮಅಮ್ಮ ಸ್ಕೂಲಿಗೆ ಬರ್ತಾರೆ ನಿಮ್ಮ ಈ ಕೆಲಸದಿಂದ ಎತ್ತಾಕ್ ಹೀಗೆ ಎದುರಿಸಿದ್ರಿಂದ ಎದರಿಸಿದ್ರಿಂದ ಗರುಡ ತುಂಬಾನೇ ಹೆದರಿ ಹೋಯಿತು ಆಗ ಗರುಡ ಬುಜ್ಜಿ ಪಕ್ಷಿಯ ಜೊತೆ ಹೋಗಿ ಹೀಗೆ ಹೇಳಿತ್ತು ಇಲ್ಲಿ ನೋಡಮ್ಮ ಬುಜ್ಜಿ ನಾನೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ ತಿಳ್ಕೊಬೇಡ ಚಿನ್ನುವಿನ ತಾಯಿ ಚಿಚ್ಚು ಕೊಟ್ಟ ಹಣದಿಂದನೇ ನಾವ್ ಈ ಸ್ಕೂಲನ್ನು ಕಟ್ಟಿದೀವಿ ಅವರಿಗೆ ಮೊದ್ಲೇ ಕೋಪ ಜಾಸ್ತಿ ಅವರಿಗೆ ಕೋಪ ಜಾಸ್ತಿ ಬಂದ್ರೆ ಈ ಸ್ಕೂಲನ್ನೇ ಹೊಡೆದಾಕ್ತಾರೆ ನಮ್ಮ ಸ್ಕೂಲಲ್ಲಿರುವ ಮಕ್ಕಳನ್ನು ಯೋಚನೆಯಲ್ಲಿ ಇಟ್ಕೊಂಡು ನೀನು ಪಡ್ಕೊಂಡಿರುವ ಮೊದಲ ಪ್ರೈಸ್ ಅನ್ನು ನಮಗೆ ಕೊಟ್ಬಿಡ್ತೀಯಾ ಖಂಡಿತ ಕೊಡ್ತೀನಿ ಟೀಚರ್ ನನಗೆ ನನಗೆ ಈ ಈ ಬಹುಮಾನ ಮುಖ್ಯ ಮುಖ್ಯ ಅಲ್ಲ ಪಾಲ್ಗೊಂಡಿದ್ದೇ ಹಾಗೆ ಹೇಳಿ ಬುಜ್ಜಿ ಪಕ್ಷಿ ತನಗೆ ಸಿಕ್ಕಿರುವ ಬಹುಮಾನವನ್ನು ಅವರಿಗೆ ಹಿಂತಿರುಗಿಸಿ ಕೊಟ್ಲು ಚಿನ್ನುಕಾಗೆ ಆ ಬಹುಮಾನವನ್ನು ತೆಗೆದುಕೊಂಡು ತುಂಬಾ ಸಂತೋಷದಿಂದ ಮನೆಗೆ ಹೋದ ಬುಜ್ಜಿ ಕೂಡ ಅದೇ ಸಂತೋಷದಲ್ಲಿ ಮನೆಗೆ ಹೋದ್ಲು ನಡೆದ ಎಲ್ಲಾ ವಿಚಾರವನ್ನು ತನ್ನ ತಾಯಿ ಜೊತೆ ಹೇಳಿದ್ಲು ನೀನು ಕಷ್ಟಪಟ್ಟು ತಗೊಂಡಿರುವ ಬಹುಮಾನವನ್ನು ನಿನ್ನಿಂದ ಕೊಡ್ಲಿಕ್ಕೆ ಹೇಗಮ್ಮ ಸಾಧ್ಯವಾಯಿತು ಈ ಬಹುಮಾನವನ್ನು ಮಾತ್ರ ನಾನು ನನ್ನ ಜೊತೆಲ್ಲೇ ಇಟ್ಕೊಂಡಿದ್ರೆ ನಾಳೆ ಈ ಸಮಯದಲ್ಲಿ ನಾವು ಓದ್ತಾ ಇರುವ ಸ್ಕೂಲು ಅಲ್ಲಿರೋದಿಲ್ಲ ನನ್ನ ಜೊತೆ ಓದ್ತಾ ಇರುವ ಮಕ್ಕಳು ನನ್ನ ಹಾಗೆ ತುಂಬಾನೇ ಬಡವರಮ್ಮ ಅವರೆಲ್ಲ ಅವ್ರ ವಿದ್ಯಾಭ್ಯಾಸವನ್ನು ಕಳೆದುಕೊಳ್ತಿದ್ರು ಅದರಿಂದನೇ ಅಮ್ಮ ನನ್ನ ಬಹುಮಾನವನ್ನು ಹಿಂತಿರುಗಿಸಿಕೊಟ್ಟೆ ನಿನಗೆ ತುಂಬಾ ಒಳ್ಳೆ ಮನಸ್ಸು ಬುಜ್ಜಿ ಆ ದೇವ್ರು ಯಾವಾಗ್ಲೂ ನಿನ್ ಜೊತೆನೆ ಇರ್ತಾನೆ ಹೀಗೆ ಟೋನಿ ಪಕ್ಷಿ ತುಂಬಾನೇ ಸಂತೋಷವನ್ನು ಪಟ್ಲು ಇನ್ನೊಂದು ಕಡೆ ಚಿಚ್ಚು ಕಾಗೇನು ಬಹುಮಾನವನ್ನು ತಂದಿರುವ ಚಿನ್ನುವನ್ನು ನೋಡಿ ತುಂಬಾನೇ ಸಂತೋಷ ಪಟ್ಟಿತು ಹೀಗೇನೆ ದಿನಗಳು ಕಳೆಯಿತು ದಿನದಿಂದ ದಿನಕ್ಕೆ ಚಿನ್ನು ಕಾಗೆ ಸ್ಕೂಲಲ್ಲಿ ರೌಡಿಯಾಗಿ ಬದಲಾದ ಹೀಗೆ ಸ್ವಲ್ಪ ದಿನಗಳ ಬಳಿಕ ಸ್ಕೂಲಲ್ಲಿ ಶಾಲಾ ವಾಸಿಕೋತ್ಸವವನ್ನು ಮಾಡ್ತಾ ಇದ್ರು ಆ ಸಮಾರಂಭಕ್ಕೋಸ್ಕರ ಸ್ಕೂಲಿನ ಮಕ್ಕಳನ್ನು ಮತ್ತು ಅವರ ಪೋಷಕರನ್ನು ಬರಕ್ಕೇಳಿದ್ರು ಕೇಳಿದ್ರು ಎಲ್ಲಾ ಪಕ್ಷಿಗಳು ಕೂಡ ಅವರವರ ಪೋಷಕರನ್ನು ಕರ್ಕೊಂಡು ಸ್ಕೂಲಿಗೆ ಬಂದ್ರು ಬುಚ್ಚಿ ಪಕ್ಷಿ ಕೂಡ ಟೋಣಿಯನ್ನು ಕರ್ಕೊಂಡು ಸ್ಕೂಲಿಗೆ ಬಂದ್ಲು ಇನ್ನೊಂದು ಕಡೆ ಚಿಚ್ಚುಕಾಗೆ ಕೂಡ ತನ್ನ ಮಗನಾದ ಚಿನ್ನುವನ್ನು ಕರ್ಕೊಂಡು ಸ್ಕೂಲಿಗೆ ಬಂದ್ಲು ಎಲ್ಲರೂ ಕೂಡ ಅಲ್ಲಿ ನಡೆಯುವಂತಹ ಸಮಾರಂಭವನ್ನು ತುಂಬಾ ಸಂತೋಷದಿಂದ ನೋಡ್ತಾ ಇದ್ರು ಅಷ್ಟರಲ್ಲಿ ಆ ಶಾಲಾ ಕಟ್ಟಡ ಹಳೆಯದಾದ ಕಾರಣ ಕಟ್ಟಡ ಕೆಳಗೆ ಬೀಳಲು ಶುರುವಾಯ್ತು ಅದರಿಂದ ಹೆತ್ತವರೆಲ್ಲ ತನ್ನ ಮಕ್ಕಳನ್ನು ಕರ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ರು ಆದರೆ ಚಿಚ್ಚುಕಾಗೆನೋ ಟೋಣಿ ಪಕ್ಷಿನು ಒಂದು ಕಂಬದ ಮಧ್ಯದಲ್ಲಿ ಸಿಲುಕಿಕೊಂಡ್ರು ಅಮ್ಮ ಸಿಕ್ಕಾಕೊಂಡ್ರು ಹೇಗಾದ್ರು ಅಮ್ಮನ ಕಾಪಾಡ್ಬೇಕು ಹೀಗೆ ಬುಜ್ಜಿ ಆ ಕಂಬದ ಕೆಳಗಿನಿಂದ ತನ್ನ ತಾಯಿಯನ್ನು ಕಾಪಾಡಲು ತುಂಬಾ ಪ್ರಯತ್ನವನ್ನು ಮಾಡ್ತಾ ಇದ್ಲು ಇನ್ನೊಂದು ಕಡೆ ಚಿಚ್ಚುಕಾಗೆ ಕೂಡ ಕಂಬದಲ್ಲಿ ಸಿಲುಕಿಕೊಂಡು ತುಂಬಾನೇ ಕಷ್ಟಪಡ್ತಿತ್ತು ಏನಪ್ಪ ಚಿನ್ನು ಕಾಪಾಡಪ್ಪ ಇಲ್ಲಿ ಸಿಕ್ಕಾಕೊಂಡು ನನ್ ಜೀವ ಹೋಗ್ಬಿಡುತ್ತೆ ಅಂತ ನನಗ್ ಭಯ ಆಗ್ತಿದೆ ಅಯ್ಯಯ್ಯೋ ನನ್ನಿಂದ ಆಗದಿಲ್ಲ ನಿಮ್ನ ಕಾಪಾಡಕ್ ಬಂದು ನನಿಗೇನಾದ್ರೆ ನಾನೇನ್ ಮಾಡೋದು ಅಮ್ಮ ನಿಮ್ನ ನೀವೇ ನೋಡ್ಕೊಳ್ಳಿ ಹಾಗೆ ಹೇಳಿ ಚಿನ್ನುಕಾಗೆ ಅಲ್ಲಿಂದ ಹೊರಟೋದ ಆವಾಗ ಚಿಚ್ಚುವಿಗೆ ಅರಿವಾಯಿತು ತನ್ನ ಮಗನನ್ನು ನಾನು ಹೇಗೆ ಬೆಳೆಸಿದೀನಿ ಅಂತ ಇನ್ನೊಂದು ಕಡೆ ಬುಜ್ಜಿ ತುಂಬಾ ಕಷ್ಟಪಟ್ಟು ತನ್ನ ತಾಯಿಯನ್ನು ಕಾಪಾಡಿದ್ಲು ಅದೇ ರೀತಿ ಪಕ್ಕದಲ್ಲಿ ಇದ್ದ ಚಿಚ್ಚುಕಾಗೆಯನ್ನು ಕೂಡ ಕಾಪಾಡಿದ್ಲು ನಿನಗೆ ತುಂಬಾ ಧನ್ಯವಾದಗಳಮ್ಮ ನಿನ್ ಮಾಡಿದ ಸಹಾಯವನ್ನು ನಾನ್ ಯಾವಾಗ್ಲೂ ಮರೆಯಲ್ಲ ಹೀಗೆ ಚಿಚ್ಚು ಬುಜ್ಜಿವಿಗೆ ಧನ್ಯವಾದವನ್ನು ಹೇಳಿತು ಅಂದಿನಿಂದ ಚಿಚ್ಚು ತನ್ನ ಮಗನಾದ ಚಿನ್ನುವನ್ನು ತುಂಬಾ ಸರಿಯಾದ ದಾರಿಯಲ್ಲಿ ಹೇಗೆ ಬೆಳೆಸಬೇಕೋ ಹಾಗೆ ಬೆಳೆಸಿತು